ನಮ್ಮ ಒಡೆಯಕಂ ಸರಿಗೆ ಹೌದು ತಲೆ ತಿನ್ನುವ ಸಮಸ್ಯೆ ಆರತೆ ಆ ತಂಗಿಯಾದಂತಹ ದೇವಕ್ಕೆ ವಿವಾಹ ಪ್ರಕರಣ ಹೌದು ಮೆರವಣಿಗೆ ವೈಭವದಲ್ಲಿ ಹೋಗುವಾಗ ಆ ಕೇಳಿಸಿರುವಂತ ಶರೀರವಾಣಿ ಹೌದು ಇವಳು ನಿನಗೆ ತಂಗಿಯಲ್ಲ ಆಹಾ ಇವಳ ಹೊಟ್ಟೆಯಲ್ಲಿ ಹುಟ್ಟುವಂತ ಎಂಟನೆಯ ಮಗ ನಿನ್ನ ಕಂಠಾಯುತ್ತಾನೆ ಕಂಸ ಹೌದು ಎಂದಾಗಲೇ ಆ ಪ್ರಕರಣಕ್ಕೆ ಬೇರೆ ತಿರುವು ಹೋಯಿತು ಆಗಲೇ ತಂಗಿಯನ್ನು ಅಂತ ಮೊತೆಯನ್ನು ಬಿಟ್ಟು ಅವಳ ಚಡೆಯನ್ನ ಹಿಡಿದು ಅವಳ ತಲೆಯನ್ನ ಕಡಿಯುವುದಕ್ಕೆ ಮುಂದಾದ ವಸುದೇವ ತನ್ನ ಹೆಂಡತಿಯ ಸಾವನ್ನ ಕಂಡಾನೆ ಕಾಣುವುದಕ್ಕೆ ಒಪ್ಪದ ಆತ ಕಾರಣ ಬೇಡಿಕೊಂಡ ಹುಟ್ಟಿದ ಮಕ್ಕಳೆಲ್ಲರ ಮೇಲೆ ದ್ವೇಷ ನಿನಗೆ ವಿನಃ ಈ ನಿನ್ನ ತಂಗಿಯ ಮೇಲಲ್ಲ ಆ ಹುಟ್ಟುವ ಮಕ್ಕಳನ್ನು ತಂದೊಪ್ಪಿಸುತ್ತೇನೆ ಭಾವ ಎಂದಾಗ ಒಪ್ಪಿದ ನಮ್ಮ ಒಡೆಯ ಹೌದಂತೆ ಹಾಗೆ ಬಿಟ್ಟ ಕಾಲ ಕಳೆಯಿತು ಮಕ್ಕಳು ಹುಟ್ಟಿದರು ಹೌದು ಹುಟ್ಟಿದ ಮಕ್ಕಳನ್ನು ತಂದೊಪ್ಪಿಸಿದಾರೆ ವಸುದೇವ ಆದರೆ ಕೊಲ್ಲುವುದಕ್ಕೆ ಮನಸ್ಸಾಗದಂತಹ ಕಂಸ ಸಾಕು ಏಳು ಮಕ್ಕಳನ್ನ ಎಂಬ ಹಾಗೆ ಆಜ್ಞೆ ಮಾಡಿದ ಹೌದು ಅದೇ ಪ್ರಕಾರವಾಗಿ ಆರು ಮಕ್ಕಳು ಹುಟ್ಟಿ ಬೆಳೆಯುತ್ತಿರುವಾಗ ನಾರದರ ಪ್ರೇರಣೆಯಂತೆ ಒಂದು ಎಂಟಾದೀತು ಎಂಟು ಒಂದಾದೀತು ಹೌದು ಎನ್ನುವುದನ್ನು ತಿಳಿಸಿದಾಗ ತಂಗಿಯ ಮಕ್ಕಳು ಎನ್ನುವಂತಹ ವ್ಯಾಮೋಹವನ್ನ ಬಿಟ್ಟು ಎಲ್ಲ ಎಳೆಯ ಮಕ್ಕಳನ್ನ ಕಚ ಕಚನೆ ಅರಮನೆಯೆಲ್ಲ ರಕ್ತದ ಓಕುಳಿಯನ್ನಾಗಿ ಮಾಡಿದ ಹೊಳೆಹರಿಸಿದವರವರು ಆದರೆ ಏನು ಮಾಡೋಣ ಆದರೆ ಏನು ಮಾಡೋಣ ಏನು ಕಂಸನ ದ್ವೇಷಿಗ ನಾಶವಾಗಲೇ ಇಲ್ಲ ನಾಶವಾಗದೆ ಉಳಿದ ಹುಟ್ಟಿದ ಕೊನೆಯ ಎಂಟನೆಯ ಹೆಣ್ಣು ಮಗುವನ್ನ ಕೊಲ್ಲಬೇಕೆನ್ನುವಷ್ಟರಲ್ಲಿ ಆ ನಮ್ಮ ಒಡೆಯನ ಮುಷ್ಟಿಯನ್ನ ತಪ್ಪಿಸಿಕೊಂಡು ಹೋದಂತ ವಿಕಾರವಾದಂತಹ ಶರೀರ ಹೇಳಿದ ಮಾತು ನಿನ್ನ ವೈರಿ ನಾನಲ್ಲ ನಂದಗೋಕುಲದಲ್ಲಿ ಹುಟ್ಟಿ ಬಿಡುತ್ತಿದ್ದಾನೆ ಕೃಷ್ಣನೆಂಬ ಹೆಸರಿನಿಂದ ನಭಾವಾಣಿ ಮೊಳಗಿತಂತೆ ಅದನ್ನ ಕೇಳಿದಂತಹ ನಮ್ಮ ಒಡೆಯ ತಿಗಿಲಾಗಿ ಆ ಶತ್ರುವಾದಂತಹ ಕೃಷ್ಣನ ನಾಶಕ್ಕೋಸ್ಕರವಾಗಿ ಈಗಾಗಲೇ ಹತ್ತು ಹಲವಾರು ಪ್ರಯತ್ನವನ್ನ ಮಾಡಿದ ಹೌದು ಆಗಲಿಲ್ಲ ಪ್ರಯತ್ನ ಯಶಸ್ವಿ ಆಗಲಿಲ್ಲ ಈಗಾಗಲೇ ವಿಷದ ಹಾಲನ್ನ ಕೊಡುವಂತಹ ಪೂತನಿಯನ್ನು ಕಳುಹಿಸಿದ್ದಾಯಿತು ಹೌದು ಹೋದ ಪೂತನಿ ಹಿಂದಿರುಗಲಿಲ್ಲ ಹಾಗಾದರೆ ಕೃಷ್ಣ ಸಾಯಿಲ್ಲ ಅಂತ ಆಯಿತು ಒಡೆಯನ ಶತ್ರುಗಳಾದ ಗೊಲ್ಲ ಪಿಳ್ಳಗಳಾದ ಕೃಷ್ಣ ಬಲರಾಮರ ಒಲೆಗೋಸ್ಕರವಾಗಿ ನಮ್ಮನ್ನ ಕಳುಹಿಸಿದ್ದಾರಲ್ಲವೇ ನಮ್ಮನ್ನು ಕಳುಹಿ ಕೊಟ್ಟಿದ್ದಾನೆ ಹೌದು ಹಾಗಿದ್ರೆ ಈಗ ನಾವು ಆಲೋಚನೆ ಮಾಡಲೇಬೇಕು ಇಲ್ಲಿಯವರೆಗೆ ಅಲ್ಲಿಗೆ ಹೋದವರು ಯಾರು ಸಜೀವವಾಗಿ ಬಂದದ್ದಿಲ್ಲ ನಾವು ಹಾಗೆ ಆಗಬಾರದು ಎಂಬ ಕಾರಣಕ್ಕಾಗಿ ನಾವು ಸಜೀವರಾಗಿ ಬರಬೇಕು ಸಾಕಷ್ಟು ಆಲೋಚನೆಯನ್ನು ಮಾಡಲೇಬೇಕು ಅವನ ಜೀವ ತೆಗಿಬೇಕು ತಲೆಗೆ ಕೆಲಸವನ್ನು ಕೊಡಬೇಕು ಹಾಗಿದ್ರೆ ಇದೇ ನಿಜ ರೂಪದಿಂದ ನಾವು ಹೋಗುವುದಲ್ಲ ಆ ವಂಚನೆ ಮಾಡತಕ್ಕಂತಹ ಕೃಷ್ಣನಿಗೆ ವಂಚನೆಯಿಂದಲೇ ಅವನ ಕತ್ತನ್ನು ಹೇಳುವುದಕ್ಕೆ ಮುಂದಾಗಬೇಕು ಅಂತಾದ್ರೆ ಒಂದು ಆಲೋಚನೆ ಮಾಡಬೇಕು ಹೌದು ರಾಷ್ಟ್ರವನ್ನು ಮರೆಸಬೇಕು ಆತ ಮೋಸಗಾರ ಕಪಟಿ ಎಂಬ ಸುದ್ದಿಯನ್ನು ಕೇಳಿದ್ದೆ ಹೌದು ಅವನ ಕಪಟಕ್ಕೆ ಸರಿಯಾಗಿ ಕಪಟ ಮತ್ತರೇಬೇಕು ಹೌದು ಅದಕ್ಕಾಗಿ ಏನು ಮಾಡೋಣ ಅದಕ್ಕಾಗಿ ಹೀಗೆ ಹೋಗೋಣ ವೇಷ ಮರೆಸಬೇಕು ಅಂತ ಆಲೋಚನೆ ಮಾಡಿದ್ದೇನೆ ನಾನು ಹೌದು ಏನು ಮಾಡೋಣ ಹಾಗಾದ್ರೆ ನನ್ನ ಹೆಸರಿಗೆ ತಕ್ಕಂತ ಬದಲಾವಣೆಯನ್ನು ನಾನು ಮಾಡಿಕೊಳ್ಳುತ್ತೇನೆ ಹೆಸರು ಧೇನುಕನಲ್ವೇ ಆ ಕೃಷ್ಣನಿಗೆ
ಗೋವು ಅಂದ್ರೆ ಬಹಳ ಪ್ರೀತಿಯಂತೆ. ಅವನ ಕೆಲಸವೇ ಅದೇ ಅಲ್ಲೋ, ದನ ಕಾಯುವುದಲ್ವೋ, ಗೋವುಗಳನ್ನು ಮೇಯಿಸುವುದಲ್ವೋ. ಹಾಗಿದ್ರೆ ಗೋವುಗಳ ಕುಂಪಿನಲ್ಲಿ ನಾನು ಒಂದು ದನವಾಗಿ ಸೇರಿಕೊಳ್ಳುತ್ತೇನೆ. ಆಮೇಲೆ ನನ್ನ ಹತ್ತಿರಕ್ಕೆ ಬಂದಂತ ಕೃಷ್ಣನ ಕಂಠದ ನಾಳವನ್ನು ಕತ್ತರಿಸಿ ಹೋಗಿರ್ತೇನೆ. ಹೇಗೆ ಯೋಚನೆ ಮಾಡಿದ್ದಿ? ನಾನು ಧೇನುಕಾಸುರನಾದಂತಹ ನಾನು ಧೇನುವಾಗುತ್ತೇನೆ. ಈಗ ನೀನೇನು ಮಾಡ್ತೀಯ? ನಾನು ಹಾಗೆ ಒಂದು ಉಪಾಯ ಮಾಡಬೇಕಲ್ಲ. ಹೌದು, ಏನು ಮಾಡೋಣ? ಮಂಡ್ಯ ವಜ್ರದ ತಳು ನನಗೇನು ಕೆಲಸ ಇರುವುದಿಲ್ವಲ್ಲ. ನಿನಗೂ ಕೆಲಸ ಕೊಡಬೇಕು. ಬೇಕು ಬೇಕು ಕೊಡಬೇಕಂದ್ರೆ ನಾವು ಮಾಡಬೇಕು. ಅದಕ್ಕಾಗಿ ನಾವಿಬ್ರು ಹೊರಟದ್ದು. ಆದ್ರಿಂದ ಪೂರ್ಣ ನೀನು ಕೊಲ್ಲುವುದು ಬೇಡ, ಅರ್ಧ ನೀನು ಕೊಲ್ಲು, ಅರ್ಧ ನಾನು ಕೊಲ್ತೇನೆ. ಒಟ್ಟಾರೆ ನಮ್ಮ ಇಬ್ಬರಿಂದ ಕೆಲಸ ಆದ್ರೆ ಏನು ಕಾಸುರ? ನೀನು ಹೇಗೆ ಧನವಾಗುತ್ತೀಯೋ ಹಾಗೆ ನಾನೊಂದು ಯೋಚನೆ ಮಾಡಿದ್ದೇನೆ. ಏನು? ನಮಗೆಲ್ಲ ವೇಷ ಮಾಡ್ಲಿಕ್ಕೆ ಯಾರು ಹೇಳಿಕೊಡುದು ಬೇಡ. ಯಾವಾಗ ಯಾವ ವೇಷ ಬೇಕು ವೇಷ ಮಾಡುವುದು ಯಾಕಾಗಿ? ಒಡೆಯನ ಆಜ್ಞೆಗಾಗಿ. ಹೌದು, ಒಡೆಯನ ಆಜ್ಞೆ ಪಾಲಿಸುವುದು ಯಾವುದಕ್ಕಾಗಿ? ಏನು? ಈ ಒಡಲಿಗಾಗಿ. ನಾವು ಈ ಕೆಲಸವನ್ನು ಮಾಡಿದೆವು ಅಂತ ಆದರೆ ಒಡೆಯ ಬೇಕಾದಷ್ಟು ಹಣವನ್ನು ಕೊಡ್ತಾನೆ. ಯಾರಿಂದಲೂ ಮಾಡಲಾಗದ ಅಲ್ಲ. ಒಡೆಯನಿಗೆ ಮೃತ್ಯು ಸುದರ್ಶನಾದ, ಅವನಿಗೆ ನಾವು ಮೃತ್ಯು. ಒಡೆಯನ ಸಾವನ್ನು ತಪ್ಪಿಸಿದ ಹಾಗಾಯಿತು. ಶಾಶ್ವತವಾದಂತ ಕೀರ್ತಿಯ ಹೌದು ಪ್ರಶಸ್ತಿಯೋ ನಮಗೆ ಸಿಗ್ತದೆ ಪದಕ್ಕೆ ನಮಗೆ. ಆದ್ರಿಂದ ಏನು ಮಾಡೋಣ? ಬೇರೆ ವೇಷ ಬೇಡ. ಶಕಟ 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 ಎನ್ನುವ ಒಂದರ್ಥವೇ ಬಂಡಿ ಎಂದು. ಹೌದು. ಏ ಧೇನುಕಾಸುರ, ನಾನು ಕೇಳಿದ್ದೇನೆ. ಏನು? ಆ ಕೃಷ್ಣನಿಗೆ ಬಂಡಿ ಅಂದರೆ ಬಹಳ ಪ್ರಿಯವಂತೆ. ಅದರಲ್ಲೂ ಹೊಸ ಬಂಡಿ ಅಂದ್ರೆ ಬಹಳ ಇಷ್ಟವಂತ. ಸದ್ಯ ಬಹುಶಃ ಅಲ್ಲಿ ಹೊಸ್ತಿರುವ ಏನು ಇದ್ದ ಹಳತರಲ್ಲಿ ತಿರುತ್ತಾ ಇದ್ದಾರೋ ಏನು. ಹೌದು. ಆದ್ರಿಂದ ನಾನು ಹೊಸ ರೂಪವನ್ನು ತಾಳುವ ಬಗ್ಗೆ ಹೇಗೆ ಹೇಗೆ ಬಂಡಿ ಆಗುತ್ತೆ ನೀನು. ಹೌದು, ಶಕಟನಾದಂತಹ ನಾನು ಹೊಸ ಬಂಡಿಯಾಗಿ ಆ ಕೃಷ್ಣ ಬಲರಾಮನ ಮುಂದೆ ಓಡಿದೆ ಅಂತ ಆದರೆ ಬಂಡಿಯನ್ನು ಕಂಡಾಗ ಆಸೆಯಿಂದ ಬಂದು ಏರಿ ಕುಳಿತುಕೊಳ್ತಾರೆ. ಆವಾಗ ವೇಗವಾಗಿ ದೊಡ್ಡ ಹಾಳು ಪ್ರಪಾತಕ್ಕೆ ನಾನು ಮೇಲೆ ಬರ್ತೇನೆ. ಅವ ಪ್ರಪಾತಕ್ಕೆ ಬಿದ್ದು ಸಾಯ್ತಾನೆ. ಇನ್ನು ತಡೆ ಮಾಡುವುದಲ್ಲ. ಹೌದಾ?
ಜೀವನಮಾಲಾ ಬಾಬಾ ಉಗುರ ತುದಿಯಲ್ಲಿ ಬೆರಳು ಹುಟ್ಟಿತು, ಮರದ ಬುಡದಲ್ಲಿ ಚಿಗುರು ಹುಟ್ಟಿತು. ಅಲ್ಲ ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು, ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು. ಹಾಗೆ ನಮ್ಮ ಅಪ್ಪನು ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟದ. ಅಲ್ಲಲ್ಲ ಅಪ್ಪನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಅಯ್ಯೋ ಅಲ್ಲ ಅಲ್ಲ ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಹಾಗೆ ಸುಮ್ನೆ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಕೃಷ್ಣಯ್ಯನು ಅವ್ರ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದಂತೆ. ಹೌದು, ನೀವು ಆಗಿಯಾ? ಮತ್ತೆ ನೀವೆಲ್ಲ ಅಂಟೆ ಮರದ ಬುಡದಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾರೆ. ನಮ್ಮ ಕೃಷ್ಣಯ್ಯ ಹಾಗಲ್ಲ, ನಮ್ಮ ಕೃಷ್ಣಯ್ಯ ಅವ್ರ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟದ. ಕೃಷ್ಣ ಹುಟ್ಟದಾದ ಮೇಲೆ ಹಾಲು ಕೊಡದ ದನ ಇಲ್ಲ, ಹೂ ಬಿಡದ ಮರ ಇಲ್ಲ, ಪೈರುಗಳಾಗದ ಹೊಲ ಇಲ್ಲ, ಹಣ್ಣುಗಳು ಕೊಡದ ಮರಗಳಿಲ್ಲ. ನೀವು ಸುಮ್ನೆ ಕೂತ್ಕೊಳ್ಳಿ, ಎಲ್ಲ ಸರಿಯಾಗಿದೆ, ನಿಮ್ಗೆ ಸರಿ ಇಲ್ಲ. ಇದೆಲ್ಲ ಕೃಷ್ಣ ಹುಟ್ಟದಾದ್ಮೇಲೆ ಅಂತೆ. ಆಮೇಲೆ ಹೆರದ ಹೆಂಗಸರು ಇಲ್ಲ, ಕರು ಹಾಕದ ದನ ಇಲ್ಲ, ಎಲ್ಲ ಅವನ ಪವಾಡಗಳು. ಇದೆಲ್ಲ ಕೃಷ್ಣನ ಪಾವಾಡ. ಹೌದು, ಇದೆಲ್ಲ ಕೃಷ್ಣನ ಪಾವಾಡ. ಹಾಗೆ ನಾನು ನಮ್ಮ ಅಮ್ಮನ ಮನೆಯ ಹೊಟ್ಟೆಯಲ್ಲೇ ಹುಟ್ಟಿದೆ ನಾನು. ಆದ್ರೆ ಕೃಷ್ಣ ಯಾವಾಗ್ಲೂ ನಮ್ಗೆ ಮೋಸ ಮಾಡುದು. ಕೃಷ್ಣ ಹೇಳಿದ್ದಾನೇನು, ಎಲ್ರು ಬೆಳಗಿನ ಮುಂಚೆ ಎದ್ದು ಬರಬೇಕು ಅಂತೇಳಿ. ಅವ ಕಳ್ಳ ನಮ್ಗೆಲ್ಲ ಮೋಸ ಮಾಡಿದ್ದಾನೆ. ಅವ ಅಪ್ಪನ ಹುಟ್ಟಿದವನೇ ಅಲ್ಲ, ಅಪ್ಪನ ಹುಟ್ಟಿದವ ಹೌದಾಗಿದ್ರೆ ಹೀಗೆಲ್ಲ ಮಾಡ್ತಿದ್ನ. ಅವ ಅಪ್ಪನ ಹುಟ್ಟಿದವನೇ ಅಲ್ಲ, ನೀವು ನಾವಾದ್ರೆ ಹೌದು. ಅವ ಅಪ್ಪನಿಗೆ ಹೇಗೆ ಹುಟ್ಟಿದ್ದು ನೀವು ಬಿಡಿ, ಎಂತೆಂತ ಭಾಗವತರು ಪ್ರಯತ್ನ ಮಾಡಿದ್ರು ಅವ್ರಿಗೆ ಇನ್ನು ಅರ್ಥವೇ ಸಿಗ್ಲಿಲ್ಲ, ಹುಟ್ಟು ಗೊತ್ತಾಗ್ಲಿಲ್ಲ. ಈಗ ನೋಡಿ, ಕೃಷ್ಣನ ಅಮ್ಮನನ್ನು ಮತ್ತು ಅಪ್ಪನನ್ನು ಬೇರೆ ಬೇರೆ ಕೋಣೆಯಲ್ಲಿ ಮಣಮಣದ ಭಾರದ ಸಂಕೋಲೆಯನ್ನು ಹಾಕಿ ಬಂಧಿಸಿಟ್ಟಿದ್ದಾರೆ. ಈಗ ಅವರು ಬೇರೆ ಬೇರೆ ಆಗಿರುವಾಗ ಇವ ಹುಟ್ಟಿದ್ದೆ ಹಾಗೆ ಅವ ಅಪ್ಪನ ಹುಟ್ಟಿದವ ಅಲ್ಲ. ಆದ್ದರಿಂದಲೇ ಕೃಷ್ಣನ ಪಾವಾಡ ಅಂತ ಹೇಳಿದ್ದಾರೆ. ಆದ್ರೆ ಕೃಷ್ಣ ನಮ್ಗೆ ಹೇಳಿದ್ದೇನು ಮಾಡಿದ್ದೇನು, ಬೆಳಗಿನ ಮುಂಚೆ ಎದ್ದು ಬರ್ಬೇಕಂತ ಹೇಳಿದಾನೆ. ಇಷ್ಟೊತ್ತಾದ್ರೂ ಬರಲಿಲ್ಲ. ಕೃಷ್ಣನನ್ನು 3 ಬಾರಿ ಕೂಗಿ ಕರೀತೇನೆ, ಬಂದ್ರೆ ಬಂದ, ಇಲ್ಲದ್ರೆ ನೆಟ್ಟ ನಾನು ಮನೆಗೆ ಎತ್ಕೊಂಡು ಹೋಗ್ತೇನೆ. ಕೃಷ್ಣಯ್ಯ
ಎಲ್ಲಿ ಹೋದ್ಯ ಕೃಷ್ಣಯ್ಯ ಕೃಷ್ಣಯ್ಯ ಗೊತ್ತಾಯ್ತ 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 ಇದು ಕೃಷ್ಣ ಕೈ ಬಿಡ ಕೈ ಬಿಡ ಗೊತ್ತಾಯ್ತು ನನ್ ಕಳ್ಳ ನಿನ್ ಕೈ ಅಂತಲೇ ಗೊತ್ತಾಯ್ತು ನನ್ನ ಕೈಯ ಗುರುತು ಉಂಟ ನಿನ್ಗೆ ಎಷ್ಟು ಆದ ಕೈ ಇದು ಯಾರ್ಯಾರ ಮನೆಗೆ ಹೋಗಿ ಕೈ ಹಾಕಿದ ಕೈಯ ಬಡ ನನಗಿಲ್ವೇನು ಅಲ್ಲ ಹಾಲು ಮೊಸರು ಬೆಣ್ಣೆಗೆ ಕೈ ಹಾಕಿದ ಕೈಯ ಪರಿಚಯ ನನಗಿಲ್ವಾ ಬೆಣ್ಣೆ ಎಷ್ಟು ಮೃದುವಾದ ಹೌದು ನೀವು ಹೋಗು ನೀನು ಏಕೆ ಸುಟ್ಟು ನೀನು ಹೀಗೆ ಮನುಷ್ಯರನ್ನು ಹಸಿ ಹಸಿ ಕೊಲ್ಬಾರದು ಯಾರ ಯಾರು ಅನ್ಕೊಂಡ ನೀನು ಹೇಳಿದ್ದೇನು ಮಾಡಿದ್ದೇನು ಏನಾಯ್ತು ನೀನು ಹೇಳಿದ್ದೇನು ನಿನ್ನ ಹತ್ರ ಕೋಪ ನನಗೆ ಆದ್ರೆ ನೀನ್ ಹೇಳಿದ್ದೇನು ವಿಜಯ ಏನಾಯ್ತಾ ಏನಾಗ್ಲಿಲ್ಲ ಆದ್ರೆ ಮನುಷ್ಯರನ್ನು ನೀನು ಆಚರಿಸಿ ಕೊಲ್ಬಹುದಾ ಯಾರ ಯಾರು ಕೊಂದಿದ್ದ ಹೇಳಿಲ್ವಾ ನಾಳೆ ದಿವಸ ಬೆಳಿಗ್ಗೆ ಎಲ್ಲರೂ ಕಟ್ಟೆ ಬಿಡೋಕೆ ಬರ್ಬೇಕು ಅಂತೇಳಿ ಹಾಗೆ ನಾನು ನಸುಕು ನೆಲೆದು ಮುಸುಕು ತೆಗೆದು ಬಿಸಿ ಬಿಸಿ ತಂಗಳನ್ನಕ್ಕೆ ಹಸುವಿನ ತುಪ್ಪವನ್ನು ಬೆಸೆದು ತಿಂದು ಏನು ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದೆ ಏನು ಬಿಸಿ ಬಿಸಿ ತಂಗಳನ್ನಕ್ಕೆ ನಾನು ಹಸುವಿನ ತುಪ್ಪವನ್ನೇ ಹಾಕಿದ್ದು ನಿಂಗೆ ತಂಗಳನ್ನ ಅಂದ್ರೆ ಬಹಳ ಪ್ರೀತಿಯ ನಿನ್ನೆ ತಂಗಳನ್ನವನ್ನು ಇವತ್ತು ಬಿಸಿ ಮಾಡಿದ್ರೆ ಬಿಸಿ ತಂಗಳನ್ನ ಆಗೋದಿಲ್ಲೇನೋ ಅದನ್ನು ತಿಂದು ಮಿಕ್ಕಳು ಯಾವುದೇ ಕಾರ್ಯಕ್ರಮಗಳನ್ನು ಗುಡ್ಡೆಯಲ್ಲೇ ಪೂರೈಸು ಅಂತೇಳಿ ನಾನು ಅವಸರ ಅವಸರವಾಗಿ ಬಂದು ಈ ಕಟ್ಟೆ ಬುಡದಲ್ಲಿ ಬಂದು ಕೂತಿದ್ರೆ ನೀನು ಇಷ್ಟು ತಡ ಮಾಡಿದ್ಯಾಕೆ ತಪ್ಪು ಮಾಡಿದ್ ನೀನು ನಾನು ಬಂದು ಎಷ್ಟು ಸಮಯ ಆಯ್ತು ಗೊತ್ತಾ ನಾನು ನಿನ್ನ ತಲೆ ಒಂದು ಸರಿ ಆಗಿದ್ರು ಉಳಿದದ್ದೆಲ್ಲ ಸರಿ ಆಗ್ತಿ ಆ ಗಡಿಬಿಡಿಯಲ್ಲಿ ಬಾಚ್ಕೊಂಡು ಬರಲ್ವಾ ಒಳಗೆ ಸರಿ ಇಲ್ಲ ಯಾಕೆ ವಿಜಯ ನಾನು ಕಟ್ಟೆ ವಿಷಯ ಹೇಳುವಾಗ ಒಂದು ಮಾತನ್ನು ಹೇಳಿದ್ದೆ ಏನು ಮಾವಿನ ಕಟ್ಟೆಯಲ್ಲಿ ನಾವಿಬ್ಬರು ಒಂದಾಗಬೇಕು ನೀನು ಕಟ್ಟೆ ಹೌದು ಆದ್ರೆ ಇದು ಯಾವ ಕಟ್ಟೆ ಮೇಲೆ ಮರ ನೋಡಿದ್ಯಾ ನೀನು ನಾನು ಮರ ಮೇಲ್ ನೋಡ್ಲೇ ಇಲ್ಲ ಇದು ಅರಳಿ ಕಟ್ಟೆ ನಾನು ಮಾವಿನ ಕಟ್ಟೆ ನಾನು ಮೊನ್ನೆಯಿಂದ ಮೇಲ್ ನೋಡುವ ಅಭ್ಯಾಸವನ್ನು ಬಿಟ್ಟಿದ್ದೇನೆ ಆವತ್ತೊಂದು ದಿವಸ ನಾವು ಹೆಂಗಸರಿಗೆಲ್ಲ ತಮಾಷೆ ಮಾಡುವಾಗ ನೀನ್ ಹೇಳಿದ್ದೇನು ಮದ್ವೆ ಆದ ಹೆಂಗಸರಿಗೆ ತಮಾಷೆ ಮಾಡಬಾರ್ದು ಮದ್ವೆ ಆಗಿದೆ ಇಲ್ವ ಅಂತೇಳಿ ಕೆಳಗ್ ನೋಡ್ಬೇಕು ಅವರ ಬೆರಳಲ್ಲಿ ಉಂಗುರ ಇದ್ರೆ ಅವರಿಗೆ ಮದ್ವೆ ಆಗಿದೆ ಅಂತ ಲೆಕ್ಕ ಅದನ್ನು ನೀನ್ ತಮಾಷೆ ಮಾಡಬಾರ್ದು ಅಂತ ಹೇಳಿಲ್ವಾ ನಾನು ಹಾಗೆ ಬೇಗ ಬರ್ಬೇಕಂತೇಳಿ ಇನ್ ಯಾರಾದ್ರೂ ಹೆಂಗಸರು ಸಿಕ್ಕಿದ್ರೆ ಕೆಳಗ್ ನೋಡ್ಬೇಕು ಮೇಲ್ಮುಖ ನೋಡಬಾರ್ದು ಅಂತ ಯೋಚನೆ ಮಾಡ್ಕೊಂಡೇ ಬಂದೆ ಅದೇ ಯೋಚನೆಯಲ್ಲಿ ಬರುವ ಕೆಳಗೊಂದು ಕಟ್ಟೆ ಕಂಡಿತು ಬಂದೆ ಕೂತೆ ಅರಳಿ ಕಟ್ಟೆ ಇದು ಒಂದು ದೊಡ್ಡ ಅರಳಿಯ ಕಟ್ಟೆ ಇರುತ್ತದೆ ಅದರ ಬುಡದಲ್ಲಿ ವಿಜಯನು ಕೂತಿರುವನು ಹೌದು ಆಗ ಕೃಷ್ಣನು ಬಂದಿರುವನು ವಿಜಯ ಸಮಾಧಾನವಾಯ್ತು ಈಗ ನನಗೂ ನಿನ್ನ ಮುಖವನ್ನು ಎಷ್ಟೊತ್ತಿಗೆ ನೋಡ್ತೇನೆ ಅಂತ ಇತ್ತು ಹೌದೇನೋ ಏನ್ ಕೃಷ್ಣ ಈಗ ಈಗೇನ್ ಮಾಡುವ ನಾವು ಅದು ಗೊತ್ತಿಲ್ಲ ಮನೆಯಿಂದ ಬರುವಾಗ ನಾನು ಬೇಕಾದಷ್ಟೆಲ್ಲ ತಿಂಡಿ ಹಿಡ್ಕೊಂಡ್ ಬಂದಿದ್ದೇನೆ ಏನೇನೆಲ್ಲ ತಂದಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಏನೆಲ್ಲ ತಂದಿದ್ದೇನೆ ಅಂತ ಹೇಳಿ ಏನೆಲ್ಲ ತಿಂದ ನೋಡು ಇದು ಇಲ್ಲಿ ನೋಡಿ ತುಂಬಾ ತಂದಿದ್ದೇನೆ ನಾನು ಒಂದೆರಡ ಅಲ್ಲ ಇದು ಬಾಳೆಯ ಹಣ್ಣು ಇದು ಬಾಳೆಯ ಹಣ್ಣು ಇದನ್ನು ಹೀಗೆ ತಿನ್ನು ನೀನ್ ತಿನ್ಲಿಕ್ ತಂದು ಕೊಡದ್ದು ಅದು ನನ್ ಕೊಡುವುದಿಲ್ವಾ ಇದು ಚಕ್ಕಲಿ ಇದು ನನ್ನ ಕೈಗೆ ಸಿಕ್ಕಲಿ ಬಾಯಿ ನೀನೇ ತಿನ್ನುದೇನ ಎಲ್ಲ ಉಂಟು ಎಳ್ಳಿನ ಉಂಡೆ ಇದು ಹೋಗ್ಲಿ ನನ್ನ ಒಳಗಿನ ದೊಂಡೆ ಆಮೇಲೆ ನಿಮ್ಗಿಲ್ಲ ಆಮೇಲೆ ನಾನು ಹೋಳಿಗೆಯನ್ನು ತಂದಿದ್ದೇನೆ ನಮ್ಮ ಅಜ್ಜಿ ಹೇಳಿದ್ದಾರೆ ಆ ಹೋಳಿಗೆಯನ್ನು ಜೋಳಿಗೆಯಲ್ಲಿ ಹಾಕು ಬೇರೆ ಎಲ್ಲಾದ್ರೂ ಮಾಳಿಗೆ ಮನೆಯ ಮೇಲೆ ಕುತ್ಕೊಂಡು ತಿನ್ನು ಏಳಿಗೆ ಹಾಕಿ ಅಂತ ಹೇಳಿ ಇದು ನೊಣ ಒಳಗೆ ಹೋಗ್ಬಾರ್ದು ಅಂತ ಏಳಿಗೆ ಆಗ್ಲಿಕ್ಕೆ ನಿಮ್ಗೆ ಪೀಳಿಗೆ ಹೀಗು ಅಂತ ಅನ್ನುವ ವಿಜಯ ಇದೆಲ್ಲ ಬಾಯಿ ಚಪಲವನ್ನು ತೀರಿಸುವಂತಹ ತಿಂಡಿಗಳಾದವು ಅದೇ ಯೋ ಕೈ ಕೈ ನಾನು ಯಾರ್ಯಾರು ಬೆರಳು ಹಾಕಿದ್ದೀರ ನನ್ನ ಬೆರಳನ್ನೇ ಹಾಕಿದ್ದಲ್ವೋ ಬೈಯಲ್ಲೂ ಹಾಕಿದ್ದು ಆದ್ರೆ ಇನ್ನೊಬ್ರಿಗೆ ಕಷ್ಟ ಆಗ್ತದೆ ಏ ವಿಜಯ ಆದ್ರೆ ಹೊಟ್ಟೆಗೆ ಹೊಟ್ಟೆ ತುಂಬಬಹುದಾದಂತಹ ತಿಂಡಿಯನ್ನು ಇದು ಬಾಯಿಗೆ ರುಚಿ ಆಯ್ತು ಹೊಟ್ಟೆಗೆ ಬೇಕಾದನ್ನು ಬೇರೆ ತಂದಿದ್ದೇನೆ ಹೇಗೆ ಹೇಗೆ ಏನು ಅವಲಕ್ಕಿ ಮೊಸರನ್ನು ಸರಿ ಹಿಚ್ಕಿ ಸರಿ ಇದೇನು ಸಿಕ್ಕಿದ್ದು ಅಯ್ಯೋ ಈ ಕೈಯಲ್ಲಿ ಅದೆಲ್ಲ ಮಾಡುವ ಆ ಕೆಲಸ ಮಾಡುವ ಕೈ ಅಲ್ಲೋ ಇದು ಯಾವ್ದ್ರಲ್ಲಿ ಎಡಕೈ ಆದ್ರೆ ಏನು ಬಲ ಕೈ ಆದ್ರೆ ಏನು ಎರಡೂ ಇರುವುದು ನಮ್ಮ ಶರೀರದಲ್ಲಿ ಅಲ್ವಾ ಕೃಷ್ಣಯ್ಯ ಆದ್ರೂ ಅದರಲ್ಲಿ ಭೇದ ಭಾವ ಇರ್ತದ ನಮ್ ಕೈಯಲ್ಲಿ ಅಂತ ಕರ್ಮವ ಭೇದ ಭಾವ ಎಡರಲ್ಲಿ ಸರಿಯಾಗಿ ಸರಿಯಾಗಿ ಹಿಸ್ಕಿ ಆಮೇಲೆ ನಾನು ಗೋಣ್ ಚೀಲದಲ್ಲಿ ಸುತ್ತಿ ಓ ಆ ಮರದ ತುದಿಯಲ್ಲಿ ಕಟ್ಟಿಟ್ಟಿದ್ದೇನೆ ನೋಡಂತೆ
ಯಾವಾಗಲೂ ತಿನ್ನುವ ಆಹಾರದಲ್ಲಿ ಶುಚಿತ್ವ ಶಿಸ್ತು ಎನ್ನುವುದು ಇರಬೇಕು ಅಂತ. ಅವಲಕ್ಕಿ ಮೊಸರನ್ನೆಲ್ಲ ಗೋಡಿ ಜಿಲ್ಲೆಯಲ್ಲಿ ಕೊಡ್ತಾರೆ. ನೀನು ಪೂರ್ಣ ಹೇಳೋ ಮೊದಲೇ ಆ ರೀತಿ ಕಿವಿಂಡಿದ್ರೆ ನಾನೇ ಮಾಡಿ ಸಾಯಿಲಿ. ಮತ್ತೆ ಪೂರ್ಣ ಹೇಳಿ ಕೊಟ್ಟ ಉಂಟು. ಏನು ಅವಲಕ್ಕಿ ಮೊಸರನ್ನು ಕಲಸಿ ಬಾಳೆಲೆಯನ್ನು ಬಾಡಿಸಿ ಅದರೊಳಗೆ ಹಾಗೆ ಮಡಚಿಟ್ಟು ಕಿಲುಬು ಬಾರದ ಹಾಲು ಕಚ್ಚಿನ ಪಾತ್ರೆಯಲ್ಲಿ ಕಟ್ಟಿ ಗೋಚದೊಳಗೆ ಸಿಕ್ಕಿ ಯಾವ ಮಂಗಗಳು ಬಾಯಿ ಆಗಬಾರ್ದಂತೇಳಿ ಅಲ್ಲಿ ಕಟ್ಟಿಟ್ಟಿದ್ದೇನೆ. ಅಲ್ಲಿಟ್ಟರೆ ಮಂಗ ತಿನ್ನುವುದಿಲ್ವಾ? ನಾನಿರುವಾಗ ಆ ಮಂಗ ಕೈ ಹಾಕ್ಯಾನ, ಈ ಮಂಗ ಕೈ ಹಾಕ್ಯಾನ ಇವ. ಇದಕ್ಕೂ ದೊಡ್ಡ ಮಂಗ. ನಾನಿರುವಾಗ ಆ ಮಂಗ ತಿಂದಾನ? ಇಲ್ವೇ ಇಲ್ಲ. ನೋಡು ಮಂಗ ನೋಡುದು ನೋಡು. ಹಾಗಾದ್ರೆ ಹಾಗಾದ್ರೆ ನಾವೀಗ ಅಂತೂ ನನಗೆ ಆ ಮಂಗಳ ಹೆದರಿಕೆ ಇಲ್ಲ, ಸುತ್ತಮುತ್ತಿದ್ದ ಮಂಗಗಳದ್ದು ಹೆದರಿಕೆ ಇಲ್ಲ. ಅವೇನು ಮಾಡುವುದಿಲ್ಲ, ಅವೇನು ಮಾಡುವುದಿಲ್ಲ. ಆ ಮಂಗ ಪಾಪನ. ಹೌದ, ಈಗ ನಾವು ಹೋಗ್ಬೇಕಲ್ಲ. ಇವತ್ತು ಎಲ್ಲಿಗೆ ಹೋಗೋದಕ್ಕೆ ಇಷ್ಟ? ನಾನು ಹೇಳಲ್ಲ ಎಲ್ಲಿಗೆ. ಆಗಿರಿಯಲಿ
ಗೊತ್ತಾ ದೊಡ್ಡ ಗಿರಿ ಅದ್ಯಾವುದು ಗೊತ್ತಾ ಅದು ಯಾವ್ದು ಗಿರಿ
ಅದು ಗೋವರ್ಧನ ಗಿರಿ ಸ್ವಾಭಾವಿಕವೋ ಎನ್ನುವಂತೆ ಗೋವುಗಳನ್ನು ವರ್ಧಿಸಬಹುದಾದಂತಹ ಸಸ್ಯಗಳೆಲ್ಲ ಅಲ್ಲಿದ್ದಾರೆ. ಹಾಗಾಗಿ ಆ ಗಿರಿಯಡೆಗೆ ಹೋಗಬೇಕು ಅಂತ ನನಗೆ ಮನಸ್ಸಾಗಿದೆ. ನನಗೆ ಗೊತ್ತಾಗಿದೆ, ನೀನಂತ ಗಿರಿಗಳನ್ನು ಕಂಡಾಗ ಹೇಳ್ತಾ ಇದ್ದದ್ದು. ಗಿರಿ ಹಸಿರು ಸಿರಾಗಿ ಕರೆವ ಕೋಗಿಲೆ ಸರಕೆ ಸರಿಗಮದ ಪದ ಬೀರಿ ಮಾಮರವು ಮೈ ತುಂಬಿ ಭೂರಮೆಯು ನಕ್ಕಾಗ ಭ್ರಮರಗಳ ಎದೆಯರಲ್ಲಿ ಪೂ ಆಗುತ್ತದೆ. ಆ ಹೊತ್ತಿನಲ್ಲೇ ನಾವು ಹೋದ್ರೆ ಒಳ್ಳೇದು ಅಂತೇಳಿ ಅಲ್ವಾ? ಅಲ್ವೇ ಮತ್ತೆ ಅವ್ರಿಗೆ ಇಷ್ಟ ಈ ಆಹಾರ ಒಂದು ಮಾತ್ರ ಅಲ್ಲ, ನನ್ನ ಕೊಳಲನ್ನು ಹಿಡಿದುಕೊಳ್ಬೇಕು. ಅದೆಲ್ಲ ತಯಾರು ಮಾಡಿಟ್ಟಿದ್ದೇನೆ, ಸಿದ್ಧ ಇದೆಯಲ್ಲ. ಆದ್ರೆ ಒಂದು ಯಾವತ್ತಿನ ಹಾಗೆ ಇವತ್ತು ನಾವು ಹೋಗುವುದಲ್ಲ. ನಂದೊಂದು ನೀರ್ನಾಯಿ ಉಂಟು. ಯಾವ ನಾಯಿ? ನೀರ್ನಾಯಿ. ಯಾವ ನಾಯಿ? ಹೊಸತ್ತು ಇವತ್ತಿನ ಒಂದು ನೀರ್ನಾಯಿ ಮಾಡಿದ್ದೇನೆ. ಹೊಸದು? ಎಲ್ಲಿ ಸಂಗ್ರಹಿಸಿದೆ ಆ ನಾಯಿ? ಇವತ್ತೇ ನನ್ನ ಸ್ವತಃ ಕಲ್ಪನೆಯಿಂದ ಮಾಡಿದ್ದು. ನಾಯಿಯ? ಅಲ್ಲೂ ನೀರ್ನಾಯಿ. ನಿರ್ಣಯ? ಹೌದು. ಏನು ನಿರ್ಣಯ? ಓ, ಈ ಗೋವುಗಳನ್ನ ಅಟ್ಟಿಸಿಕೊಂಡು ನಾವು ಆ ಕಡೆ ಗಿರಿಗಳೆಡೆಗೆ ಹೋಗ್ತೀವಲ್ಲ. ಹೌದು ನೋಡಿ, ಇದೊಂದು ಈ ಹೋರಿ ಮುಂಡನ್ನು ಕರ್ಕೊಂಡು ಹೋಗುದು ಬೇಡ, ಬಹಳ ಉಪದ್ರ ಕೊಡ್ತದೆ. ಅಲ್ಲಲ್ಲಿ ಗುಟ್ಟಿಗೆ ಹಾಕುದು, ಮತ್ತೆ ದನಗಳನ್ನು ಮೇಲಿಕ್ ಬಿಡುವುದಿಲ್ಲ. ಖಾಲಿ ಪಾಪ ದನಗಳನ್ನು ಮೇಲಿಕ್ಕೆ ಬಿಡುವುದಿಲ್ಲ. ಅದು ಒಂದು ಬೇಡ. ಆ ಕರುವನ್ನು ಹಿಡ್ಕೊಂಡು ಹೋಗುವ. ಪಾಪ ನಾಳೆ ಅದಕ್ಕೆ ಅಮ್ಮ ಇಲ್ಲ ಅಂತ ಆಗಬಾರದು. ಅದು ಪಾಪ ಹಾಲಿಗೆ ಬೇಕಾಗಿ ಹಾತೊರಿತದೆ. ಅದನ್ನೆಲ್ಲ ಹಿಡ್ಕೊಂಡು ಹೋಗುವ. ಹೋಗುವ ಮೊದಲು ನಾನು ಹೇಳಿದ ನಿರ್ಣಯ ಉಂಟು. ಯಾವ ನಿರ್ಣಯ? ಅದೇ ನಿರ್ಣಯ. ಈ ನಿರ್ಣಯ ಅಂದ್ರೆ ಈಗ ಮೂರು ಗೆರೆ ಹಾಕುದು ನಾವು. ಇದು ಯಾವ ಗೆರೆ? ಇದು ಹಿಂದೆ ಪೇತ್ರಿಯಲ್ಲಿ ಲಕ್ಷ್ಮಣ ರೇಖೆ. ಯಾವ್ದಾ? ರಾಮಾಯಣದಲ್ಲಿ. ಅದೇ ರಾಮಾಯಣನ ಕಾಲದಲ್ಲಿ ವನವಾಸದ ಅವಧಿಯಲ್ಲಿ ಆವತ್ತು ಉಸ್ಮಾನ್ ರೇಖೆ ಹಾಕಿದ್ದಂತೆ. ಲಕ್ಷ್ಮಣ? ಲಕ್ಷ್ಮಣ ರೇಖೆ. ಕರ್ಮ ನನಗೆ ನೆನಪು ಬರುದಿಲ್ಲ. ಹಾಗೆ ಇವತ್ತು ಇದು ವಿಜಯನ ರೇಖೆ. ವಿಜಯ ರೇಖೆ? ಹೌದು. ಮೂರು? ಯಾವ ಇದ್ರ ಮೇಲೆ ಕಾಲು ಇಡುದು? ನಾನು ಒಂದು ಎರಡು ಮೂರು ಅಂತ ಹೇಳುವಾಗ ಓಡುದು. ಯಾರು ಮೊದಲು ಹೋಗ್ತಾರೆ? ಹೌದು, ಓಡಿ ಹೋಗ್ಬೇಕು. ಯಾಕೆಂದ್ರೆ ಬೇಗ ಹೋಗ್ಬೇಕು. ಹೌದು. ತೀರ್ಮಾನ ಹೇಗೆ? ಮೊದಲು ಹುಟ್ಟಿದ ಹೋಗಿ ಮುಟ್ಟಿದವನಿಗೆ ದ್ವಿತೀಯ ಬಹುಮಾನ, ಎರಡನೇ ಬಾರಿ ಹುಟ್ಟಿದವನಿಗೆ ಪ್ರಥಮ ಬಹುಮಾನ. ಅದೇನೆ, ಎರಡನೇ ಬಾರಿ ಮುಟ್ಟಿದವನಿಗೆ ಪ್ರಥಮ ಬಹುಮಾನ ಕೊಡುವುದು? ಎರಡನೇ ಬಾರಿ ನಾನೇ ಮುಟ್ಟುದು ಎನ್ನುವ ಅಚಲವಾದ ವಿಶ್ವಾಸ ಇದ್ದುಕೊಂಡಿದೆ. ಅಂದ್ರೆ ಎರಡನೇ ಮುಟ್ಟಿದ್ರು ಮೊದಲು ಬಹುಮಾನ ತೆಗೆದುಕೊಳ್ಳುವಂತ. ಹೌದು. ಬಹುಮಾನ ಎರಡು ನೀನೆ. ನಿನ್ನನ್ನು ನಂಬಲಿಕ್ಕೆ ಆಗುದಿಲ್ಲ. ಎಲ್ಲಿ ಈ ಮರಿ ಜೊತೆ ನೀನು ಓಡ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಎರಡು ಬಹುಮಾನ ನೀನೆ ಮೊದಲು ನಾನೇ ಅಂತ ಆಯ್ತಲ್ಲ. ಯಾವ್ದು? ಯಾವ ಕಾಲ ಇಟ್ಟಿದ್ದೀನಿ ನೋಡು? ಅದು ದೂರ ದೂರ ಆಯ್ತು. ಈ ಕಾಲ ಇಡು. ಯಾವ್ದು? ಇದು ಈ ಕಾಲ ಇಡು. ಯಾಕೆ? ಓಡಲಿಕ್ಕೆ ನನಗೆ ಸುಲಭ ಆಗ್ಬೇಕು ಅದಕ್ಕೆ. ಒಂದು ಒಂದು ಒಂದೂವರೆ ಒಂದೂವರೆ ಎರಡು ಎರಡು ಎರಡೂವರೆ ಎರಡು ಮುಕ್ಕಾಲು ಮೂರು. ಹೆಡ್ಡ ಹೆಡ್ಡ ನೀನು. ನಾನು ಖಾಲಿ ಮೂ ಮಾಡಿದ್ದು ಮಾತ್ರ, ರೂ ಮಾಡಲಿಲ್ಲ. ರೂ ಮಾಡಲಿಲ್ಲ, ಮೂ ಮಾತ್ರ ಮಾಡಿದ. ಅಷ್ಟು ಪಕ್ಕ ಹೋಗುದು ಹಾಗೆ? ಹೌದಾ? ಸರಿ. ಎರಡು 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 ಕಾಲು ಎರಡು ಕಾಲು ಒಂದು ಒಂದು ಒಂದೂವರೆ. ಅದೇನಾ? ಎರಡು ಕಾಲ ಆದ್ಮೇಲೆ ಒಂದಕ್ಕೆ ಬರುದು? ಅದೇ ಕೆಳಗಿನ ಮೇಲೆ ಹೋಗ್ಬೇಕು ನನ್ನ ಕ್ರಮ ಹಾಗೆ. ಎರಡೂವರೆ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಒಂದು ಬಾರಿ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಎರಡು ಬಾರಿ ಎರಡು ಮುಕ್ಕಾಲು ಒಂದು ಬಾರಿ ಎರಡು ಮುಕ್ಕಾಲು ಒಂದು ಬಾರಿ. ಈಗಲೂ ಹೆಡ್ಡ ಅದೇ ನೀನು. ಈಗ ನಾನು ರೂ ಮಾತ್ರ ಮಾಡಿದ್ದು, ಮೂ ಮಾಡ್ಲಿಲ್ಲ. ಮೂ ಮಾಡಬೇಕು ಹೋಗುದು ಹೇಗೆ? ಕಳ್ಳ ನಂಬರ್. ಎಷ್ಟು ದಿವಸ ಆಯ್ತಯ್ಯೋ, ಹೊಟ್ಟೆ ತಿನ್ನದೆ ಬಂದು.
ಅಂತಾನೆ. ಹಾಕುವುದಂತೂ ಹಾಕಿದೆ, ಸಿಪ್ಪೆ ಸಹಿತ ಹಾಕಬೇಕು. ಸಿಪ್ಪೆ ನಮ್ಗೆ ಇದೆಲ್ಲವೂ ಇಷ್ಟು ರಮೇಶನ ಪ್ರಭಾವ ಇಷ್ಟು ಸಿಕ್ಕಿತ್ತು. ಇವನಿಗೆ ಒಂದು ಬಾಳೆನ ಕೊಟ್ಟದ್ ನಾನು. ಯಾವ ಯಾವ ಅಲ್ಲ, ಅದಕ್ಕಿಂತ ಸಣಜೀವ ನಿನಗೆ ಒಂದು ಹಣ್ಣು ತಿಂದ್ರೆ ಏನೂ ಆಗುವುದು. ಇವ ಒಂದು ತಿಂದಲ್ಲ ಬರೀಸುಳ್ಳು ಕೆಟ್ಟ ಹುಡುಗರ ಮಾತಾಡ. ವೇಷ ಹಾಕೊಂಡು ಬಂದಿದ್ದೀವ ನೀನು. ನಮ್ಮ ಒಡೆಯ ಕಂಸನ ಅಳ್ಳೆಯ ಮುಳ್ಳನೇನು? ಇಲ್ಲಿಯವರೆಗೆ ನಮ್ಮ ಜಾತಿಯವರನ್ನು ಅದೆಷ್ಟೋ ಮಂದಿ ಕೊಂದ ಉಳಿದಿದ್ದೇನು ವರ್ತಮಾನ ಕೇಳಿದವ್ರನ್ನ. ನಿಮ್ಮ ಒಡೆಗೆ ಮುಳ್ಳಾಗಿದ್ಯಾವಾಗ? ನಿಮ್ಮ ಒಡೆಗೆ ಮುಳ್ಳಾಗಿದ್ಯಾವಾಗ? ನನಗೆ ಅದು ಬೇಕು. ಒಡೆಗೇನಿದ್ರು ಚಟ್ನಿ ಮುಳ್ಳ ಒಡೆಯನಿಗೆ ಮುಳ್ಳಾದದಲ್ಲ ಅಲ್ಲಯ ಮುಳ್ಳು. ಪುಣ್ಯಾತ್ಮ ಬಲ್ಲೆಯಲ್ಲಿ ಮುಳ್ಳೇ ಇರೋದು ಮತ್ತೇನು ಬಾಳೆಹಣ್ಣು ಆಗ್ತದ ಎಂತ ಮಾತಾಡ್ತಾನೆ. ಈ ಹೊತ್ತು ನಿನ್ನನ್ನು ಮುಗಿಸುವುದಕ್ಕಾಗಿ ಆತನಿಂದ ಆಧ್ಯಾತ್ಮರಾಗಿ ಬಂದವರು ನಾವು. ನಿನ್ನ ಗಂಟರಲ್ಲಿ ನಾಳವನ್ನು ಮುಚ್ಚು ಮುಚ್ಚಲು ಬಾಳ ಬಂದ್ರು. ಈಗ ನನ್ನ ಕೈಯೊಳಗೆ ಸಿಕ್ಕಿದ್ದೀರಿ, ಬದುಕುವ ಆಸೆ ಉಂಟು ಅಂತ ಆದ್ರೆ ನಮ್ಮ ಹಾಗೆ ಸಾತ್ವಿಕರಾಗಿ ಬದುಕಬೇಕು ಅಂತಂದ್ರೆ ಮೊದಲು ನಮ್ಮ ಜನಗಳೆಲ್ಲ ಸರಿಯಾಗಿದ್ದಾವು ಅಂತ ನೋಡ್ಬೇಕು. ಹೌದು, ಒಂದ್ಸಾರಿ ಸುತ್ತಾಡಿ ಎಲ್ಲ ಸರಿ ಇದ್ದಾವು ಅಂತ ನೋಡ್ಕೊಂಡು ಬಾವು. ಆಯ್ತು, ಕರ್ಕೊಂಡ್ಬಂದಿನಿ. ಕೃಷ್ಣಯ್ಯ, ನನಗೆ ಈ ದಾರಿಯಲ್ಲಿ ಹೋದ್ರೆ ಹೆದರಿಕೆ ಆಯ್ತದೆ. ಮತ್ತೆ ಎಲ್ಲಾದ್ರೂ ರಕ್ತಸರು ಬಂದ್ರೆ ಅವ್ರು ನನ್ನನ್ನು ಪುಳಕ್ ಅಂತ ನುಂಗ್ಬಿಟ್ರೆ ಮತ್ತೆ ನಿನಗೆ ಯಾರು ಕೃಷ್ಣ? ಆದ್ರಿಂದ ನನ್ನ ಜೊತೆಯಲ್ಲಿ ನೀರು, ನಾನು ಆ ಬದಿಗೆ ಹೋಗೋದಿಲ್ಲ, ಬೇಕಾದ್ರೆ ಈ ಬದಿಗೆ ಹೋಗ್ತೀನಿ. ಒಟ್ಟಿಗೆ ಶೆಟ್ರಣ್ಣ ಉಂಟಾ?
ಶೆಟ್ರಾನ್ನ ಉಂಟು ಮೃಷ್ಟಾನ್ನ ಉಂಟು ಎಲ್ಲ ಕೂಟದಲ್ಲಿ ಎಲ್ಲ ಊಟದಲ್ಲಿ ಭಾಗವಹಿಸೋರು ನಾವು. ಒಂದು ಹಳೆ ಬಂಡಿ ಹಾಕೊಂಡು ಕೀಲಿಲ್ ಬಂಡಿ ಇವ ಬಂದು ನಾವು ಬಂಡಿ ಅಂತ ಹೇಳಿ ಮೇಲೆ ಹತ್ತಲಿಕ್ ನೋಡಿದ್ದು ನೋಡುವಾಗ ಇವ ಹೋರಿ ಬಬ್ಬರಿ ಇವ ಕಾಸು ಖರ್ಚಲ್ಲ ಒಂದು ಬಂಡಿಯಲ್ಲಿ ಪ್ರಯಾಣ ಮಾಡುವಂತ ನೋಡಿದೀಯಾ? ಕಾಸು ಕೊಟ್ಟದಲ್ಲಿ ಪ್ರಯಾಣ ಮಾಡುದಿಲ್ವಾ? ಈಗ ಕುಳ್ಳ ಇವ ಕಳ್ಳ ಇವನ ಒಟ್ಟಿಗೆ ನೀನಪ್ಪ ಕುಳ್ಳ. ನೀನು ಅಷ್ಟು ಉದ್ದ ಇದೆಯಂತ ಹೇಳಿ ಬಾಕಿಯರೆಲ್ಲ ಕುಳ್ಳ್ರೇನ? ಇವ ಮಳ್ಳ ಇವ ಬಾಯಲ್ಲಿ ಜೊಳ್ಳು ಸುರಿ ನೋಡು ಕೊಡುವ ಕೊಡುವ ಅಂತಾದ್ರೆ ನಿಮಗೆ ಎಷ್ಟು ಬೇಕು? ನಾವು ಬೇಕಾದಷ್ಟು ಖರ್ಚು ಮಾಡುವವರು ಖರ್ಚು ಮಾಡುವವರು. ನಾವು ತಿನ್ನುವರಲ್ಲ ಸಿಹಿ, ನಮಗೇನಿದ್ರು ಸಿಹಿ ಆಗುದಿಲ್ಲ. ಕಂಡ ಬಿಟ್ರ ಹೆಂಡ ಅದನ್ನೆಲ್ಲ ತಿನ್ನುವರಲ್ಲ ನಾವು. ಈಗ ನಿನಗೆ ಅದು ಏ ಕೃಷ್ಣ, ನಾನು ಯಾರು? ಕಂಸನ ಆಳು, ಕಂಸನ ಆಜ್ಞಾಧಾರಕನಾಗಿ ಬಂದವ. ನೀನ್ ಯಾರಂತ ನಮ್ಮ ಹತ್ರ ಕೇಳುವಾಗ ನಿನ್ನ ವಿಳಾಸ ನಿನಗೆ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡೆ. ನಿಮ್ಮ ವಿಳಾಸ ಗೊತ್ತುಂಡು ನನಗೆ, ನನ್ನ ವಿಳಾಸ ಗೊತ್ತಿಲ್ಲ ಬರಲಿಲ್ಲ. ನಿಮ್ಮ ವಿಳಾಸ ಗೊತ್ತಿದ್ದರಿಂದಲೇ ಇಲ್ಲಿ ಸರಿಯಾಗಿ ಬಂದಿದ್ದೇನೆ. ಶಕಟಾಸುರ ಎನ್ನುವ ಹೆಸರಿನವ ನಾವು. ಶತಕ ಅಂದ್ರೆ ನೀನೇ? ಶತಕ ಶಕಟಾಸುರ ಬಂಡಿಯಾಗಿ ಬಂದಿದ್ದೇನೆ. ಕಾರಣ ನಿನಗೆ ಬಂಡಿ ಅಂದ್ರೆ ಬಹಳ ಪ್ರೀತಿ ಎಂದು ಗೊತ್ತುಂಟು ನಮಗೆ. ನೀನು ಬರುವಾಗಲೇ ಗೊತ್ತಾಯ್ತು ಕಟಕಟ ಅಂತಿತ್ತು. ಹೌದಾ? ನಿನ್ನ ಚಕ್ರಕ್ಕೆ ಎಣ್ಣೆ ಬಿಡ್ಲಿಲ್ಲ ಅಂತ ಗೊತ್ತಾಯ್ತು. ಎಣ್ಣೆ ಹಾಕದೆ ಬಂದಿದ್ದೀನಿ. ನಿಮ್ಮಿಬ್ಬರ ಮಂಡಿಗೆ ಒಂದು ಹಿತವನ್ನು ಹೇಳ್ತೇನೆ. ಹೇಳು. ಕಂಸನನ್ನ ಮೇಲೆ ಸಿಟ್ಟನ್ನ ಕಾರ್ತಾ ಇದ್ದಾನೆ, ದ್ವೇಷವನ್ನ ಇಟ್ಟುಕೊಂಡಿದ್ದಾನೆ. ನನಗೂ ನಿಮ್ಮವರೇ ಬಂದವರು ಹೇಳಿದ್ದಾರೆ. ಈಗಾಗಲೇ ಕೆಲವು ಬಂದು ಬಂದು ಹೋಗಿದ್ದಾರೆ. ಯಾರು ಬಂದದ್ದು? ಯಾರು? ದೇವಕಾಸುರ. ಆಮೇಲೆ ಪೂತಿನಿ. ಪೂತಿನಿ ಯಾರು? ಯಾರು ಪೂತಿನಿ? ಯಾರು ನಿನ್ನ ಅಕ್ಕ ಪೂತಿನಿಯ? ಹೌದು ಪೂತಿನಿ. ಯಾರು ನಿನ್ನ ಅಕ್ಕ ಪೂತಿನಿಯ? ಪೂತನಿ ಪೂತನಿ ಕಂಸನ ಆ ಕಂಸ ಹೇಳಿದ ಎನ್ನುವುದಕ್ಕಾಗಿ ಅವನ ಮಾತನ್ನು ಕೇಳಿ ನೀವು ಬಂದ್ರೆ ಹೋಗುವುದು ನಿಮ್ಮ ಪ್ರಾಣ ಅಲ್ಲ, ಕಂಸ ಅಲ್ಲ ಆರೋಗ್ಯವಾಗಿ ಹಾಯಾಗಿರ್ತಾನೆ. ನಮ್ಮ ಪ್ರಾಣ ಹೋಗುವುದಿಲ್ಲ. ಜಾಗ್ರತೆ. ಸ್ವಲ್ಪ ಎತ್ತರ ಹೆಚ್ಚ. ಎಚ್ಚರ ನಿನ್ನ ಪಡೆದು ಮುಗಿಸಿ ಆಮೇಲೆ ಮಗುವಿಗೆ ಮುಖ ಹಾಕೋಣ. ನೋಡೋಣ. ಏನಾಯ್ತು ನಿನ್ಗೆ? ಬಹಳ ಸುಸ್ತಾಗಿದೆ. ನೀರು ಸರಿಗ ಮಾಡ್ಲಿಕ್ಕೆ ಗಾಳಿ
ಬೊಂಡ ನೀ ನೀರು ಗಾಳಿ ಅಲ್ಲ ಇವಷ್ಟೆಲ್ಲ ನೀ ಏನ್ ಮಾಡಿದ್ಯಪ್ಪ ಅಂತ ದಾಂಡಿಗರನ್ನು ಕೊಂದಿದ್ದೇನೆ ಪುಣ್ಯಾತ್ಮ ಏನ್ ಮಾಡಿದ್ಯ ಅಂತ ಕೇಳ್ತೀಯಲ್ಲ ಅವ್ರನ್ನೆಲ್ಲ ಕೊಂದಿದ್ ನೀನೇ ವಿಜಯ ನನಗ್ ಗೊತ್ತಾಗದೆ ಹೋಯ್ತಲ್ಲ ಮಹಾರಾಯ ನಾವು ಮಾಡೋ ಕೆಲಸ ಎಲ್ಲ ಹಾಗೆ ಇನ್ನೊಬ್ಬರಿಗೆ ಗೊತ್ತಾಗ್ಬಾರ್ದು ಅದೇ ರಹಸ್ಯ ವಿಜಯ ಹಾಗಾದ್ರೆ ನೀನು ಅಂತವ್ರನ್ನೆಲ್ಲ ಕೊಂದಿದ್ಯಾ ಅಂತ ಆದ್ರೆ ಇನ್ನಂತವ್ರು ಎಷ್ಟು ಜನ ಬಂದ್ರು ನೀನೇನು ಹೆದರುವುದಿಲ್ಲ ಎಷ್ಟೇನು ಲೆಕ್ಕ ಇಲ್ಲದಷ್ಟು ಬಂದ್ರು ಕೊಲ್ಲುವ ನಾನೇ ಹೌದಾ ಕೃಷ್ಣ ಮತ್ತೆ ಬಹಳ ಧೈರ್ಯ ಕೊಚ್ಚಿಕೊಳ್ತಿದ್ಯಲ್ಲ ಬನ್ನ ಬನ್ನ ಇಲ್ವಾ ಬರ್ಲಿಲ್ವಾ ಸುಳ್ಳೆ ಕಣ್ಣು ಬಿಡ ಕಣ್ಣು ಬಿಡು ಸುಳ್ಳೆ ಮತ್ತಿಂತ ದೊಡ್ಡ ಕತ್ತರಿಸ್ತಿದ್ಯಲ್ಲ ನೀನು ನೀನು ಯಾರನ್ನು ಮನುಷ್ಯರನ್ನು ಹೀಗೆ ಜೀವ ಜೀವ ಕೊಲ್ಲುವವನೇ ನೀನು ಯಾಕೆ ಮತ್ತೆ ಈಗ ನಾನೇನೋ ಒಂಚೂರು ತಮಾಷೆಗೆ ಮಾತಾಡಿದೆ ಆ ರಕ್ಕಸರನ್ನು ಕೊಲ್ಲುವಾಗ ನಿನಗೆ ಸಿಟ್ಟು ಬಂದಿದೆ ನಿನ್ನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಒಂಚೂರು ಪ್ರಸನ್ನತೆಯ ಮುಖ ನೋಡು ಅಂತೇಳಿ ನಾನು ಆ ರೀತಿ ತಮಾಷೆ ಮಾಡಿದ್ರೆ ನೀನು ಹೀಗೆ ಜೀವ ಜೀವ ಕೊಲ್ಲಿಕ್ ನೋಡ್ತೀಯಲ್ಲ ಏನೋ ಈ ಕೃಷ್ಣನಿಗೆ ಸಿಟ್ಟು ಬರ್ತದೆ ಅಂತ ಮಾಡಿದ್ದೀಯ ಮತ್ತೆ ನನಗೆ ಸಿಟ್ಟು ಬರಬೇಕು ಅಂತಲೇ ಇಲ್ಲ ಅವರೆಲ್ಲ ಸುಟ್ಟು ಹೋಗುವುದಕ್ಕೋ ಸಾಯುವುದಕ್ಕೋ ಈಗ ಕೊಂದದ್ದು ನಾನು ಹೌದು ಅಂತ ತೀರ್ಮಾನ ಮಾಡಿದ್ಯಲ್ಲ ಹೌದು ಇವರೆಲ್ಲ ಕೃಷ್ಣ ಇವರೆಲ್ಲ ಇಷ್ಟು ಎತ್ತರ ಇಷ್ಟು ಸ್ತೋರ ಬೆಳೆದಿದ್ದಾರೆಲ್ಲ ಇವರೇನು ಅಕ್ಕಿ ಮುಡಿಯನ್ನೇ ನುಂಗುವವರ ಅಲ್ಲ ಇವರಿಗೆ ಹೇರಳವಾಗಿ ಹಾಲು ಮೊಸರು ತುಪ್ಪಾದಿ ಹೈನ ಪದಾರ್ಥಗಳು ಸಿಗ್ತಾವೆ ಅದನ್ನ ಸರಿ ತಿಂತಾರೋ ಇಲ್ವೋ ಸುಮ್ಮನೆ ಹಾಲು ಮೊಸರು ಬೆಣ್ಣೆ ತುಪ್ಪ ಗಿನ್ನು ಇತ್ಯಾದಿಗಳು ಉತ್ಪತ್ತಿ ಆಗುದು ನಮ್ಮ ನಂದಗೋಕುಲದಲ್ಲಿ ನಮ್ಮ ನಂದಗೋಕುಲದಲ್ಲಿ ಹುಟ್ಟಿದಂತ ಮಕ್ಕಳೆಲ್ಲ ಸಪೂರ ಒಳ್ಳೆ ಊದುಬತಿ ತರ ಇದ್ದಾವೆ ನೋಡು ಆ ಮಕ್ಕಳ ಅವಸ್ಥೆ ಮತ್ತೆ ಎಲ್ಲೋ ತಿನ್ನಂತ ಅವ್ರು ಇಷ್ಟು ತೋರ ಬೆಳಿಲಿ ಕಾರಣ ಏನು ಕಾರಣ ಉಂಟು ನಮ್ಮಲ್ಲಿ ಉತ್ಪಾದನೆ ಆಗುವುದಾದ್ರೂ ಅದು ನಮ್ಮಲ್ಲಿ ಅವರಿಗೆ ಪ್ರತ್ಯಕ್ಷವಾಗಿ ಸಿಗುವುದಿಲ್ಲ ಇವು ಇಲ್ಲಿ ನಮ್ಮ ನಾಡಿನಲ್ಲಿರುವಂತ ಹೆಂಗಳೆಯರೆಲ್ಲ ಸುಮ್ಮನೆ ಯಾರಿಗೂ ಗೊತ್ತಾಗದೆ ಇದ್ದ ಹಾಗೆ ಆ ಮಧುರೆಗೆ ತೆಗೆದುಕೊಂಡು ಹೋಗಿ ಮಾರ್ತಾರೆ ಅದನ್ನ ತೆಗೆದುಕೊಂಡು ಇವ್ರು ಸೇವಿಸ್ತಾರೆ ಹೋ ಈ ಗೊತ್ತಾಯಿತು ಮೊನ್ನೆ ದಿವಸ ಮಧುರೆಯ ದಾರಿಯಿಂದಲೇ ಎಲ್ಲ ಬರ್ತಾ ಇದ್ರು ಅದ್ರಲ್ಲಿ ನಮ್ಮ ಕೆಳಗಿನ ಮನೆಯ ಗಿರಿಜಕ್ಕನ ಮಗಳು ವಾರಿಗೆ ಇಲ್ವಾ ಸಪೂರ ಉದ್ದದವಳು ಏನು ಕೃಷ್ಣಯ್ಯ ಸಂಜೆ ಹೊತ್ತಲ್ಲಿ ಏನ್ ಅವ್ರು ಬರುವ ಚಂದ ತೋರಿಸ್ತೇನೆ ನಾನು ಹಿಂಗ್ ಮಾಡ್ತಾ ಇದ್ಲು ಇದು ಊಟ ಸೀರೆ ಇನ್ನು ಹೀಗ್ ಬರ್ತಾ ಇದ್ಲು ತಲೆಯಲ್ಲೊಂದು ಗಡಿಗೆ ಇತ್ತು ಹೀಗ್ ಬರ್ತಾ ಇದ್ಲು ಬಂದು ಕಾರಿದ್ಲು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಅಡ್ಡ ಬಿದ್ಲು ಒಂದು ಹಳೆ ಬೊಗ್ಗಿ ನಾಯಿ ಬಂದು ಇವಳ ಮುಖವನ್ನು ನೆಕ್ತಾ ಇತ್ತು ಯಾಕೆ ಅವಳು ಮಧುರೆಗೆ ಹೋಗಿ ಹಾಲು ಮೊಸರನ್ನು ಮಾಡಿ ಹಣವನ್ನು ಮಾಡಿ ಅದನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವುದಿಲ್ಲ ಹೆಂಡ ಕುಡಿದಿದ್ದಾಳೆ ಹುಳಿ ಹುಳಿ ವಾಸನೆ ಹತ್ರವಾಗುವಾಗ ಹೌದಾ ಗಂಡಸರು ಕುಡಿದ್ರೆ ಮನೆಯಲ್ಲೇ ಮಲಗ್ತಾರೆ ಹೆಂಗಸರು ಕುಡಿದ್ರೆ ಊರಿಡಿ ಪ್ರಚಾರ ಆಗ್ತದೆ ಅನ್ನೋದು ನನಗೆ ಗೊತ್ತಾಯ್ತು ದಾರಿಯಲ್ಲಿ ಬೀಳ್ತಾರೆ ಹೌದು ಹಾಗಾದ್ರೆ ಅವರಿಗೆಲ್ಲ ಬುದ್ಧಿಯನ್ನು ಕಲಿಸಬೇಕು ಅಂತ ಆದ್ರೆ ಒಂದು ಉಪಾಯ ಕೈಬೇಕು ಏನ್ ಕೃಷ್ಣಯ್ಯ ಅವರಿಗೆ ಮನೆಯ ವೆಚ್ಚಕ್ಕಾಗುವಷ್ಟು ಮಾತ್ರ ಉಳಿಯಬೇಕು ಅದಕ್ಕಿಂತ ಹೆಚ್ಚಿನದ್ದು ಉಳಿದ್ರು ಕುಡಿದು ಹಾಳು ಮಾಡ್ತಾರೆ ಹಾಗಾಗಿ ಅವರು ಹಾಲನ್ನು ತೆಗೆದುಕೊಂಡು ಹೋಗುವಂತಹ ದಾರಿಯಲ್ಲಿ ಒಂದು ಸುಂಕದ ಕಟ್ಟೆಯನ್ನು ಮಾಡಿ ಅಲ್ಲಿ ಕುಳಿತು ನಾವು ಸಾಮಾನ್ಯ ಒಂದು ಆಲೋಚನೆ ಮಾಡಿ ಸುಂಕ ಎನ್ನುವ ಲೆಕ್ಕದಲ್ಲಿ ಕೆಲವು ಹಣ ತೆಗೆದುಕೊಳ್ಬೇಕು ಹಾಗಾದ್ರೆ ಇಲ್ಲಿ ಹಾಲು ಮೊಸರು ಎಲ್ಲ ಅಲ್ಲಿ ಕೊಂಡೋಗಲು ತಪ್ಪ ಹೋಗ್ತದೆ ಸರಿಯಾದ ದಾರಿ ಹಾ